ಸಂಸದ ಅನಂತಕುಮಾರ್ ಹೆಗಡೆ ಅವರ ವಿವಾದಾತ್ಮಕ ಅವಹೇಳನಕಾರಿ ಹೇಳಿಕೆ ಸಂಬಂಧಿತವಾಗಿ ಇದೀಗ ಕಾಂಗ್ರೆಸ್ನ ಹಲವಾರು ನಾಯಕರು ಮುಗಿಬಿದ್ದಿದ್ದಾರೆ. ಅನಂತಕುಮಾರ್ ಹೆಗಡೆ ಕ್ಷಮೆಯನ್ನ ಯಾಚಿಸಬೇಕು ಅಂತ ಕೆಲವರು ಹೇಳಿದ್ರೆ, ಇನ್ನೂ ಕೆಲವರು ಆ ಒಂದು ಪೋಸ್ಟ್ ಏನಿದೆ ಮುಖ್ಯಮಂತ್ರಿಗಳು ಅನ್ನುವಂಥ ಘನತೆ, ಅದಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ಯಾರು ಕೂಡ ಮಾತನಾಡಬಾರ್ದು, ಅದಕ್ಕೆ ಗೌರವವನ್ನು ತರುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಡೆದುಕೊಳ್ಬೇಕು ಅಂತ ಕೆಲವರ ಸಲಹೆ. ಕೆಲವರು ಇದನ್ನ ಖಂಡಿಸಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿದ್ರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿದ್ರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ನೋಡ್ರಿ, ನಾನು ಹಲವಾರು ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೀನಿ, ರಾಜಕಾಲದಲ್ಲಿ ಒಂದು ಡಿಸೆನ್ಸಿ ಬೇಕು, ಸ್ಟೇಜ್ ಮೇಲೆ ಸ್ವಿಪ್ ಬೇಕು. ಅನಂತಕುಮಾರ್ ಹೆಗಡೆ ಅದನ್ನೆಲ್ಲವೂ ಮೀರ್ತದೆ, ಲಕ್ಷ್ಮಣ್ ರೇಖೆ ಅನ್ನೋದು ಇರ್ತದೆ, ಅದೆಲ್ಲ ಮೀರಿ ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಮತ್ತು ಒಂದು CM ಹುದ್ದೆ, ಸಂವಿಧಾನಾತ್ಮಕವಾದಂಥ ಹುದ್ದೆ, ಪ್ರೈಮ್ ಮಿನಿಸ್ಟರ್ ಹುದ್ದೆ ಸಂವಿಧಾನಾತ್ಮಕ ಹುದ್ದೆ. ನರೇಂದ್ರ ಮೋದಿ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ದಿ ಪೀಪಲ್ ಆಫ್ ದಿ ಇಂಡಿಯಾ. ಸಿದ್ದರಾಮಯ್ಯ ಇಸ್ ಇಲೆಕ್ಟೆಡ್ CM ಆಫ್ ದಿ ಕರ್ನಾಟಕ ಪೀಪಲ್. ಅಂಥವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡಿದ್ರೆ, ಈಗ ಸಿದ್ದರಾಮಯ್ಯ ಬಗ್ಗೆ, ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ ಜನ ಒಪ್ತಾರೋ? ಇಲ್ಲ, ಒಪ್ಪೋದಿಲ್ಲ. ಅದಕ್ಕೆ ನಾನು ಕೇಳ್ತಿದ್ದೀನಿ, ಅನಂತಕುಮಾರ್ ಹೆಗಡೆಯವರು ಕಳೆದ 4-5 ವರ್ಷದಿಂದ ಎಲ್ಲಿದ್ದರು ಅಂತ ನಾನು ಕೇಳ್ತಿದ್ದೀನಿ. ಚುನಾವಣೆ ಇನ್ನೊಂದು 3 ತಿಂಗಳು ಬಂದದ, ಲೋಕಸಭಾ ಎಲೆಕ್ಷನ್, ಮತ್ತು ಹಿಂದೂ ಮುಸ್ಲಿಂ ಇವೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲಿ. ಕಾರವಾರ ಜನ ಬಹುಶಃ ಈ ಸಲ ಅರ್ಥ ಮಾಡ್ಕೊಂತಾರೆ. ಸಿದ್ದರಾಮಯ್ಯನವರು ಈ ರಾಜ್ಯದೊಳಗ ಅಷ್ಟೇ ಅಲ್ಲ, ದೇಶದೊಳಗ ತಂದೆ ಆದಂತ ಬೆಂಬಲಿಗರನ್ನ ಹೊಂದಿದ್ದಾರೆ. ಇನ್ನು ಯಾವ ಪುಟ್ಟದೋಷಿ ಅನಂತ ಹೆಗಡೆ? ನನಗೊಂದು ಸಂಸ್ಕಾರ ಇದೆ, ನಾನು ವಯಸ್ಸಿನ ಚಿಕ್ಕವನಿದ್ದ ಸಂಸ್ಕಾರ ನನಗೆ ಕಲಿಸಿದ್ರೆ ನನ್ನ ಹಿರಿಯ ಅವರು ನಾನು ಹೆಂಗ್ ಮಾತಾಡುತ್ತಾ ನಾವು ಹಂಗ ಉತ್ತರ ಕೊಡಬೇಕಾಗತ್ತೆ. ಇಲ್ಲಿಗೆ ನಿಂದಿರಿಸಿದ ಬಹಳ ಒಳ್ಳೆಯದು, ನಿಂದಿರಿಸಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಭಾಷೆದೊಳಗನೆ ಅವ್ನು ಹೆಂಗ್ ಉತ್ತರ ಕೊಡ್ಬೇಕು? ಇರ್ಲಿ ಅಂತಂದ್ ಸುಮ್ಮಿದ್ರೆ ಏಕವಚನ ನಮ್ಮ ನಾಯಕರಿಗೆ ಮಾತಾಡೋಂಥದ್ದು ಯೋಗ್ಯತೆ ಇವ್ರಿಗೆ ಇಲ್ಲ. ಇನ್ನು ಈಶ್ವರಪ್ಪರಿಗೆ ಮಾತಾಡ್ತಾರೆ, ಈಶ್ವರಪ್ಪ ಅವ್ರು ಸಿದ್ದರಾಮಯ್ಯ ಮಾತಾಡ್ತಾರೆ, ಒಂದು ಏಜ್ ಅವ್ರ ಬಗ್ಗೆ ನಾವು ಇಬ್ಬರ ಬಗ್ಗೆ ನಾವು ಇವತ್ತಿನವರಿಗೆ ಕೆಟ್ಟ ಭಾಷೆ ಒಳಗೆ ನಾವು ಮಾತಾಡೋದ. ಅನಂತಕುಮಾರ್ ಹೆಗಡೆ ಅವರೇ, ಮೈಂಡ್ ಯುವರ್ ಟಂಗ್. ಅನಂತಕುಮಾರ್ ಹೆಗಡೆ ಅವರಿಗೆ ಅತಂತ್ರತೆ ಕಾಣ್ತಾ ಇದೆ ಬಿಜೆಪಿಯಲ್ಲಿ, ಅವ್ರಿಗೆ ಸ್ಥಾನ ಸ್ವಲ್ಪ ತೊಂದರೆಯಲ್ಲಿದೆ, ನಾವು ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥ ಗಣಿತ. ಮೋರೆಯವರವರು ಆ ಪ್ರಚೋದನಕಾರಿಗಳ ಮಾತುಗಳಲ್ಲಿ ಯಾರ ಬಗ್ಗೆ ಮಾತಾಡಿದ್ರು ಅವರು? ಹಿಂದೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ರು, ಈಗ ಅನಂತಕುಮಾರ್ ಅವರು ಸಾಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರು, ಯಾರಿಗೆ ಹಿತ ತರ್ತಕ್ಕಂಥ ಆ ಮಾತಿನಿಂದ ಅವ್ರು ಏನೇನು ಗಳಿಸ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಆ ಬಿಜೆಪಿ ಪಕ್ಷದವ್ರು ತತ್ಕ್ಷಣ ಅವ್ರು ರಿಯಾಕ್ಟ್ ಮಾಡಬೇಕಾಗಿತ್ತು.